ಸೊ ಗೈಸ್, ವಿಡಿಯೋನ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ನೋಡಿ, ಜಾಯ್ನ್ ಆಗಿ ನಿಮಗೆ ಪ್ರೋಮೋ ಮತ್ತು ಅಪ್ಡೇಟ್ ಅಲ್ಲೇ ಸಿಗ್ತಾ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ತಪ್ಪಲ್ಲಿ ಪರವಾಗಿಲ್ಲ, ಕನ್ನಡದಲ್ಲೇ ಕಮೆಂಟ್ ಮಾಡಿ ಆ್ಯಂಡ್ ಕನ್ನಡನೇ ಬಳಸಿ ಅಂತ ಹೇಳ್ತಾ ಇವತ್ತು ನೋಡಿ ಶುರು ಮಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 10 ನಿಜವಾದ ಆಟ ನಿನ್ನೆಯಿಂದ ಶುರುವಾಗಿದೆ. ಸೈಲೆಂಟ್ ಆಗಿದ್ದಂಥ ನಮ್ಮ ಡ್ರೋನ್ ಪ್ರತಾಪ್ ವೈಲೆಂಟ್ ಆಗಿ ಆನೆಗೆ ಟಕ್ಕರ್ ಕೊಡ್ತಾ ಇದ್ದಾನೆ, ಅಂದರೆ ನಮ್ಮ ವಿನಯ್ ಅವರಿಗೆ ಟಕ್ಕರ್ ಕೊಡ್ತಿರುವಂಥದ್ದು. ಹೇಗನ್ಸಿದೆ ಗೈಸ್? ಆ್ಯಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಕೂಡ ಬಂತು ಬೆಳಿಗ್ಗೆ. ಆ್ಯಂಡ್ ಒಂದು ಅಪ್ಡೇಟ್ ಒಂದನ್ನು ಕೂಡ ತಿಳ್ಕೊಬೋದು. ಇದನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ವರ್ತೃ ಸಂತೋಷ್ ಅವರು ಹೊರಗಡೆ ಹೋಗಿದ್ರು, ಅಂದರೆ ಏನೇನಾಗಿತ್ತು ಗೊತ್ತಿರೋವಂಥದ್ದೆಲ್ಲ. ಸೊ ಅವ್ರು ಯಾವಾಗ ಬರ್ತಾರೆ ಏನು ಕತ್ತಿದ್ದೆಲ್ಲ ಡೌಟ್ ಇತ್ತು. ನಾನು ನಿನ್ನೆ ಕೂಡ ಶಾರ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ವರ್ತೃ ಸಂತೋಷ ಬರ್ತಾ ಇದ್ದಾರೆ, ನಮಗೆ ಜಿಯೋ ಸಿನಿಮಾ ಕಡೆಯಿಂದ ಅಪ್ಡೇಟ್ ಬಂತು ಅಂದ್ಬಿಟ್ಟು ಪೋಸ್ಟರ್ ಕೂಡ ಹಾಕಿದ್ದೆ. ಫೈನಲಿ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಬಿಗ್ ಬಾಸ್ ಅವ್ರ ಕಡೆಯಿಂದ. ಸೊ ಇವಾಗ ನಮಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿಬಿಟ್ಟು ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ, ವರ್ತು ಸಂತೋಷ್ ಬಂದ ಕೂಡಲೇ ಗೆಟ್ ಔಟ್ ಅಂದಿರೋ ಬಿಗ್ ಬಾಸ್ ಮಂದಿ. ಯಾಕಂದ್ರೂ ಏನು ಕತೆ ನೋಡೋಣ. ಹೇಗನ್ಸಿದೆ ಗೈಸ್ ನಮ್ಮ ಹಳ್ಳಿಕ ಸಂತೋಷ್ ಅವರು ರಿಟರ್ನ್ ಆಗಿರುವಂಥದ್ದು? ರಿಯಾಕ್ಷನ್ ನೋಡವ್ವ, ಎಲ್ಲ ಖುಷಿ ಆಗ್ಬಿಟ್ಟವ್ರೆ ಬಾಸ್. ಅದು ಹೆಂಗೆ ಅರ್ಥ ಆಗಿಲ್ಲ, ಬಿಸ್ನೆಸ್ಗೆ ಹೆಂಗೆ ಹೋಗ್ತಾರೆ ಬಿಗ್ ಬಾಸ್ಗೂ? ಏನು ಬಿಸ್ನೆಸ್ಗೆ ಹೋಗ್ತಾರೆ ಅಂದರೆ ನಮ್ಮ ಬಿಗ್ ಬಾಸ್ ಅವ್ರು ಕಳಿಸ್ಕೊಡ್ತಾರ ಏನೋಪ್ಪ? ಆಲ್ಮೋಸ್ಟ್ ಸ್ವಲ್ಪ ಡೌಟ್ ಬಂದಿರುತ್ತೆ ಅಂದ್ಕೊಂಡೆ, ಬಟ್ ಯಾರಿಗೂ ಡೌಟ್ ಬಂದಿಲ್ಲ, ಬಿಕಾಸ್ ಅವ್ರು ರೀಸನ್ ಹೇಳಿರಲ್ಲ ಅದಕ್ಕೆ. ಇವಾಗ ಕ್ವಾರ್ಟ್ಲಿ ಏನಪ್ಪ ಅಂದ್ರೆ ಇದು ನಾಮಿನೇಷನ್ದು. ಯಪ್ಪ ಬಂದ ತಕ್ಷಣ ಗುರು ಎಲ್ಲರೂ ಇದನ್ನ ಚೂಸ್ ಮಾಡ್ತಾರೆ ರೀಸನ್, ಅಂದ್ರೆ ನಾವು ಎಫರ್ಟ್ ಹಾಕಿದ್ದೀವಿ ನಾವೆಲ್ಲ ನಾಮಿನೇಟ್ ಆಗ್ಬೋದು, ಅವರು ಸುಮ್ಮನೆ ಇವಾಗ ಬಂದು ಸೇಫ್ ಆಗ್ತಾರೆ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರು ಯಾರಿಗೂ ಗೊತ್ತಿಲ್ಲ ಸಂತೋಷ್ ಅವರು ಹೊರಗಡೆ ಏನಕ್ಕೆ ಹೋಗಿದ್ರು, ಏನು ಕತೆ, ಆ್ಯಂಡ್ ಎಲ್ಲ ವಿಷಯಗಳು ತಿಳ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಐಡಿಯಾ ಕೂಡ ಇರೋದಿಲ್ವೇನೋ. ಬಟ್ ಸಂತೋಷ್ ಅವ್ರಿಗೆ ಒಂದು ಐಡಿಯಾ ಇದ್ದೇ ಇರುತ್ತೆ ಏನಾಗ್ತಿದೆ ಅವ್ರ ಕಡೆ, ಹೆಂಗೆ ಏನು ಕತೆ ಅಂತ. ಆ್ಯಂಡ್ ಇವಾಗ ಅವರು ಆ ಗೇಮ್ನ ಹೆಂಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಐಡಿಯಾ ಇರಲಿಲ್ಲ, ಬಟ್ ಹೊರಗಡೆ ಹೋಗ್ಬಿಟ್ಟು ಬಂದ ಮೇಲೆ ಒಂದು ಐಡಿಯಾ ಇದ್ದೇ ಇರುತ್ತೆ ಅನ್ಕೋತೀನಿ. ನೋಡೋಣ ಪಾಪ, ಇಲ್ಲಾದ್ರೆ ಆ ಟೆನ್ಷನ್ ಜೈಲ್ದು ಅಂತ ಅಂದ್ಕೊಂಡು ಏನೋ ಥಿಂಕ್ ಮಾಡಿಲ್ವಾ ಗೊತ್ತಾಗುತ್ತೆ. ಬಟ್ ಲುಕ್ ಸಾಕದಾಗಿದೆ ಅವರು, ಅವ್ರು ನೋಡ್ತಿರೋದು ನೋಡೋಣ. ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಇಂಟ್ರೆಸ್ಟಿಂಗ್ ಪ್ರೋಮೋ. ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ಅಪ್ಡೇಟ್ ಕೂಡ ಮಾಡಿದ್ದೀನಿ. ಸೊ ಆಲ್ರೆಡಿ ಎರಡು ಗ್ರೂಪ್ ಆಗಿದೆ. ಸೊ ಏನಪ್ಪ ಅಂದರೆ ಕೇಳಿಸ್ಕೊಳ್ಳೋಣ. ನಮ್ಮ ಹಳ್ಳಿ ಜೀವನದ್ದು ಸಖದಾಗಿದೆ ಪ್ರೋಮೋ. ನಮ್ಮ ಶಂಕರಣ್ಣ ಅವರ ಸಾಂಗ್ ವಾ, ಒಂದು ಸುಂದರವಾದ ಹಳ್ಳಿ, ಅದು ಬಿಗ್ ಬಾಸ್ ಮನೆಯಲ್ಲಿ. ಎರಡು ಒಂದೇ ಕುಟುಂಬ ಥರ ಇದಾರಂತೆ ಎರಡು ಮನೆತನಗಳು, ಆದರೆ ಅಲ್ಲಿ ಬೆಂಕಿ ಹೆಚ್ಚೋದಕ್ಕೆ ಬಿಗ್ ಬಾಸ್ ರೆಡಿ ಆಗಿದ್ದಾರೆ. ಅದು ಏನು ಮಾಡ್ತಾರೆ ಏನು ಕತೆ ಅಂತ ನಾವು ಇವತ್ತಿನ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಸೊ ಮುಖ್ಯಸ್ಥೆ ಸಂಗೀತ ಒಂದು ಕಡೆ, ಅಲ್ಲಿ ನಿಮಗೆ ಸಂಗೀತ ಅವ್ರ ಗ್ರೂಪಲ್ಲಿ ನಮಗೆ ಕಾರ್ತಿಕ್ ಅವರು ಇದ್ದಾರೆ, ತನಿಷಾ ಇದ್ದಾರೆ, ಭಾಗ್ಯಶ್ರೀ ಅವರು ಇದ್ದಾರೆ, ಡ್ರೋನ್ ಪ್ರತಾಪ್ ಇರುವಂಥದ್ದು, ಆ್ಯಂಡ್ ನಮ್ಮ ವರ್ತೃ ಸಂತೋಷ್ ಇಷ್ಟು ಜನ ಇದ್ದಾರೆ. ಇನ್ನು ಮಿಗ್ದವರೆಲ್ಲ ನಮ್ಮ ವಿನಯ್ ಅವರ ಗ್ರೂಪು. ಕ್ರೇಜಿ ವಾಯ್ಸ್ ಗುರು, ಚೆನ್ನಾಗಿದೆ ನಮ್ರತ ಅವ್ರದ್ದು. ಅದು ಬಸ್ ಇಟ್ಕೋಬೇಕಂತೆ, ಗಂಡ ಹೆಂಡತಿ ಆಗಿದ್ರೆ ನಮ್ಮ ಸಂಗೀತ ಮತ್ತೆ ಕಾರ್ತಿಕ್ ಸೋಟ್ ಇಟ್ಕೊಂಡು ಬೇರೆ ವಾರ್ನಿಂಗ್ ಕೊಡ್ತಾವ್ರೆ. ವಿನಿಯಪ್ಪ ಸಂಗೀತವ ಶುರು ಮಾಡೋಣವಾ? ಸಖತ್ತಾಗಿದೆ ಗುರು, ಆದ್ರೂ ಎಲ್ಲ ಚೆನ್ನಾಗಿ ಕಾಣ್ತಿದಾರೆ, ಅಲ್ಲ ನೋಡಕ್ ಸಿಕ್ಕಾವಡೆ ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಇವರು ಟೀಮಲ್ಲಿ ವಿನಯ್ ಅವ್ರ ಟೀಮಲ್ಲಿ ವಿನಯ್ ಅವರು ಮತ್ತು ನಮ್ರತ ತುಕಾಲಿ ಆ್ಯಂಡ್ ಸಿರಿಮ್ ಅಮ್ಮ, ಸಾರಿ ಸಿರಿ ಮ್ಯಾಮು, ಜೊತೆಗೆ ಅವ್ರ ಹೆಸರೇನು ಇಶಾನಿ ಸ್ನೇಹಿತ್ ಆ್ಯಂಡ್ ಇನ್ನೊಬ್ರು ಹೆಸರು ಮಾಡಿದ್ದಪ್ಪ ನನಗೆ, ಏ ಹುಡುಗನ ಹೆಸರೇನಪ್ಪ ರಕ್ಷಕ್ ಬುಲೆಟ್. ಸೊ ಇಷ್ಟು ಜನ ಇರುವಂಥದ್ದು, ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಕ್ಯಾಪ್ಟನ್ ಆಗಿರೋರು ನ್ಯೂಟ್ರಲ್ ಆಗಿರ್ತಾರೆ ಏನು ಕತೆ ಗೊತ್ತಿಲ್ಲ. ಆದರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೇನಪ್ಪ ಅಂದರೆ ಟಾಸ್ಕ್ಗಳು ಯಾವ ಥರ ಕೊಡ್ತಾರೆ, ಇಲ್ಲಿ ಮನೆತನಗಳ ಮಧ್ಯೆ ಏನಾಗುತ್ತೆ, ಏನು ತಂದಿಡ್ತಾರೆ, ಯಾವ ಥರ ಟಾಸ್ಕ್ ಕೊಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಎಷ್ಟು ವೇಟ್ ಮಾಡ್ತಾರೆ ಇವತ್ತಿನ ಎಪಿಸೋಡ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ, ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್ ಬಾಯ್.